कर्नाटकाचे विशेष प्रतिनिधी शंकरगौडा पाटील यांचा जीवनरेखा रुग्णालय व कामगार संघटनेकडून सन्मान करण्यात आला आहे, कारण स्वखुशीने त्यांनी कोरोना कोवॅक्सिनची लस घेऊन समाजासमोर आदर्श उदाहरण ठेवले आहे। तसेच भारत सरकारने आणि संयुक्त राष्ट्रांनी ह्या लसीला परवानगी दिली असून जनतेने घाबरून न जाता खबरदारी बाळगणे आणि ही लस घेण्याची विनंती कर्नाटक राज्याचे विशेष प्रतिनिधी शंकरगौडा पाटील यांनी केली आहे। जीवन रेखा हॉस्पिटल ಒಬ್ಬ ಸಂಶೋಧಕನಾಗಿ ಡಾಕ್ಟರ್ ಅಮಿತ್ ಭಾಟಿಯವರು ನನ್ನ ಮಿತ್ರರು ಮತ್ತು ಕಾರ್ಮಿಕ ನಾಯಕರು ಆದಂತ ವಕೀಲರು ಶ್ರೀ ಎನ್ಆರ್ ಲಾತೂರ್ ಅವರು ಇವರೆಲ್ಲರ ಪ್ರಯತ್ನದಿಂದ ಇವತ್ತು ನಾವು ಯಶಸ್ವಿಯಾಗಿ ಭಾರತೀಯ ಲಸಿಕೆಯನ್ನು ಕಂಡುಹಿಡಿದಿದ್ದೀವಿ। ಸ್ವದೇಶಿಯ ಒಂದು ಜಾಗರಣೆಯನ್ನು ಹೆಚ್ಚು ಮಾಡಿದ್ದೀವಿ। ಮೇಕ್ ಇಂಡಿಯಾದಲ್ಲಿ ಬೆಳಗಾವ ನಂಬರ್ 1 ಆಗಿದೆ। ಇವತ್ತು ಆರೋಗ್ಯಕ್ಕೆ ಎಲ್ಲರೂ ಹೆದರಿದಾಗ ಅಂತ ಸಮಯದಲ್ಲಿ ಡಾಕ್ಟರ್ ಭಾಟಿಯವರು ಜವಾಬ್ದಾರಿ ತಗೊಂಡು ಐಸಿಎಂಆರ್ ಜೊತೆ ಒಪ್ಪಂದ ಮಾಡಿಕೊಂಡು ಈ ಒಂದು ಲಸಿಕೆಯನ್ನ ಭಾರತ್ ಬಯೋಟೆಕ್ನ ಲಸಿಕೆಯನ್ನ ಕೋವ್ಯಾಕ್ಸಿನ್ ಇದನ್ನ ಯಶಸ್ವಿ ಮಾಡಿದ್ದಾರೆ। ಅದಕ್ಕೆ ನಾನು ನಮ್ಮ ಬೆಳಗಾವದ ಎಲ್ಲ ಜನತೆಯ ಪರವಾಗಿ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಪರವಾಗಿ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ। ಇದೇ ರೀತಿ ಈ ಒಂದು ಲಸಿಕೆಯ ಎಲ್ಲ ಪ್ರಕಾರದ ಕಾನೂನಿನ ಚೌಕಟ್ಟಿನಲ್ಲಿ ಇದನ್ನ ಐಸಿಎಂಆರ್ ಮತ್ತು ಭಾರತದ ಬಯೋಟೆಕ್ ಕಂಪನಿ ಅಪ್ರೂವಲ್ ತಗೊಂಡಿದೆ। ಜನರು ಇದರ ಉಪಯೋಗವನ್ನು ತಗೊಂಡು ಆರೋಗ್ಯವಂತರಾಗಿರಬೇಕು, ಈ ಕರೋನಾಕ್ಕೆ ಭಯಭೀತರಾಗಬಾರದು ಅನ್ನುವಂತ ಉದ್ದೇಶ ಪ್ರಧಾನಮಂತ್ರಿಯವರಿಗೆ। ಪ್ರಧಾನಮಂತ್ರಿಯವರು ಕೂಡ ಈ ಒಂದು ಲಸಿಕೆಗೆ ಅಭಿನಂದನೆ ಹೇಳಿದ್ದಾರೆ। ಭಾರತ ಇಡೀ ರಾಷ್ಟ್ರದಲ್ಲೇ ಜಗತ್ತಿನಲ್ಲೇ ನಂಬರ್ 1 ರಾಷ್ಟ್ರವಾಗಿ ಇವತ್ತು ನಮ್ಮ ಆದರಣೀಯ ನರೇಂದ್ರ ಮೋದಿ ಜಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಯಶಸ್ಸು ಕಂಡಿದೆ। ವಿಶ್ವಕ್ಕೆ ಗುರು ಆಗುವಂತ ಒಂದು ಸಾನ್ನಿಧ್ಯವನ್ನು ಎಲ್ಲ ವಹಿಸ್ತಾ ಇದೆ। ವಿಶ್ವ ಗುರುಕ್ಕೆ ನಾಯಕರಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೊರಹೊಮ್ಮತಾ ಇದ್ದಾರೆ। ಈಗಾಗಲೇ ಅವರು ಇಡೀ ರಾಷ್ಟ್ರಕ್ಕೆ ನಂಬರ್ 1 ಜಗತ್ತಿಗೆ ನಂಬರ್ 1 ಪ್ರೈಮ್ ಮಿನಿಸ್ಟರ್ ಆಗಿ ಹೊರಗೆ ಬಂದಿದ್ದಾರೆ, ನಾಯಕರಾಗಿ ಹೊರಗೆ ಬಂದಿದ್ದಾರೆ। ಇವತ್ತು ಕೊರೋನಾದಲ್ಲಿ ಕೂಡ ಲಸಿಕೆಯಲ್ಲೂ ಕೂಡ ನಂಬರ್ 1 ನಮ್ಮ ದೇಶ ಆಗಿದೆ, ಅದು ಅವರ ನೇತೃತ್ವದಲ್ಲಾಗಿದೆ ಅಂತ ಹೇಳಿ ಅವರಿಗೂ ಕೂಡ ಆದರಣೀಯ ಪ್ರಧಾನಮಂತ್ರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ। ಡಾಕ್ಟರ್ ಆಣಿ ಸ್ವಯಂಸೇವಕನ ಪ್ರೋತ್ಸಾಹಿತ ಕರ್ಣಸಾಠಿ ಕೋವ್ಯಾಕ್ಸಿನ್ಚಿ ಲಸ್ ಬೆಳಗಾವ್ ಮಧ್ಯೆ ಯಶಸ್ವಿ ರೀತಿಯ ಪಾರ್ ಪಡಲಿ ಅಸೂನ್ ಶಂಕರಗೌಡ ಪಾಟೀಲ್ ಯಾನಿ ಸ್ವಖುಶಿನೇ ಲಸ್ ಘೆತ್ಲ್ಯಾಬದ್ದಲ್ ಜೀವನರೇಖಾ ರುಗ್ಣಾಲಯಕಡೂನ್ ತನ್ನ ಪ್ರಮಾಣಪತ್ರ ದೇವುನ್ ತಂಚಾ ಸನ್ಮಾನ ಕರ್ಣದಲ ಆಹೆ। ಮಹಾದೇವ ಪವಾರ್, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವ್।